ನೀವು ಈ ವಿಷಯದ ಕಡೆ ಗಮನ ಕೊಟ್ಟಿರಬಹುದು. 50% ಗಿಂತ ಜಾಸ್ತಿ ಹಾರರ್ ಕತೆ ಆರಂಭ ಇದೇ ತರ ಶುರುವಾಗುತ್ತೆ. ಹೇಗೆ ಅಂದ್ರೆ, ಒಂದು ಕುಟುಂಬ ಹೊಸ ಮನೆಗೆ ಉಳ್ಕೊಳ್ಳೋದಕ್ಕೆ ಹೋಗುತ್ತೆ, ಅಥವಾ ಹೊಸ ಕಪಲ್ ಹೊಸ ಫ್ಲಾಟ್ಗೆ ಉಳ್ಕೊಳ್ಳೋದಕ್ಕೆ ಹೋಗ್ತಾರೆ, ಅಥವಾ ಯಾವ್ದಾದ್ರೂ ಹಳೆ ಮನೆನ ಕೊಂಡುಕೋತಾರೆ. ಮತ್ತೆ ಈ ಎಲ್ಲ ಜಾಗದಲ್ಲೂ ಒಂದಾದ್ಮೇಲೆ ಒಂದು ಭೂತ, ದೆವ್ವ, ಪಿಶಾಚಿ ಅಥವಾ ಇನ್ಯಾವುದಾದ್ರೂ ಭಯಂಕರವಾದ ಪ್ರಾಣಿಗಳು ಪ್ರಕಟವಾಗ್ತವೆ. ಈ ಕತೆ ಕೂಡ ಇದೇ ತರ ಶುರುವಾಗತ್ತೆ. ಆದ್ರೆ ಇದರ ಅಂತ್ಯ ಸಾಮಾನ್ಯ ಕತೆ ತರ ಇರೋದಿಲ್ಲ. ಅದಕ್ಕೋಸ್ಕರ ಇನ್ನ ಮುಂದೆ ಸ್ವಲ್ಪ ಗಂಟೆಗಳ ತನಕ ಬೇರೆ ಎಲ್ಲಾ ಕೆಲಸಗಳನ್ನೂ ಮರ್ತು ಹೋಗಿ ಮತ್ತೆ ನಮ್ ಜೊತೆ ಬನ್ನಿ. ಬ್ಯಾನರ್ಜಿ ಫ್ಯಾಮಿಲಿ, ಅದರಲ್ಲಿ ಅಜ್ಜಿ, ರೋಹಿತ್, ನಂದಿನಿ ಮತ್ತೆ ಅವಳ 5 ವರ್ಷದ ಮಗಳು ಮಾಯಾ ಮತ್ತೆ ಒಂದು ಸಣ್ಣ ನಾಯಿ ಕೂಡ ಇದರಲ್ಲಿದೆ. ಕೋಲ್ಕತ್ತಾನಲ್ಲಿ ತಮ್ಮ ಮನೆಯಿಂದ ಬೇಸಿಗೆ ರಜದಲ್ಲಿ ದುರ್ಗಾಪುರದ ಹಳ್ಳಿನಲ್ಲಿದ್ದಂತ ಒಂದು ಹಳೆ ಮನೆಯಲ್ಲಿ ಉಳ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾರೆ. ಅವರು ಯಾವಾಗ ಆ ಬಂಗ್ಲೋ ಬಾಗಿಲನ್ನ ತೆಗಿತಾರೋ ಅವರಿಗೆ ಕಾಣಿಸತ್ತೆ ಆ ಬಂಗ್ಲೋ ಪೂರ್ತಿಯಾಗಿ ಕ್ಲೀನ್ ಆಗಿದೆ ಅಂತ. ಹೇಗೆ ಅಂತಂದ್ರೆ, ಎಷ್ಟೋ ವರ್ಷಗಳಿಂದ ಇಲ್ಲಿ ಯಾರೋ ವಾಸ ಮಾಡ್ತಿರೋ ಹಾಗೆ. ಆದ್ರೆ ಇವ್ರಿಗೆ ಹೇಳಿದ್ರು ಇಲ್ಲಿ ಕಳೆದ 40 ವರ್ಷದಿಂದ ಯಾರೂ ವಾಸ ಮಾಡ್ತಿಲ್ಲ ಅಂತ. ಅಯ್ಯೋ, ಏನ್ ಸಮಾಚಾರ? 40 ವರ್ಷ ಆದ್ಮೇಲೂ ಖಾಲಿಯಾಗಿರೋ ಮನೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇಲ್ಲಿ ಯಾರೋ ವಾಸ ಇರೋ ತರ? ಮಾವ ಹೇಳಿದ್ರು ಇಲ್ಲಿ ಯಾರೂ ವಾಸ ಮಾಡಲ್ಲ ಅಂತ. ಅವರೇ ಯಾರನ್ನಾದ್ರೂ ಕಳಿಸಿ ಮನೆನೆಲ್ಲ ಕ್ಲೀನ್ ಮಾಡಿಸಿರ್ಬೇಕು ಅನ್ಸತ್ತೆ. ನೀವು ಸುಮ್ಮನೆ ಹೀಗೆ ಅನುಮಾನ ಪಡ್ತಾನೆ ಇರ್ತೀರಾ. ರೋಹಿತ್ ಯೋಚನೆ ತಪ್ಪಾಗಿರ್ಲಿಲ್ಲ, ಇಲ್ಲಿ ಯಾರೋ ವಾಸ ಮಾಡ್ತಾ ಇದ್ರು. ಅವ್ರ ಭೇಟಿ ಆದಷ್ಟು ಬೇಗ ಬ್ಯಾನರ್ಜಿ ಕುಟುಂಬಕ್ಕಾಗೋದ್ರಲ್ಲಿತ್ತು, ಮತ್ತೆ ಬ್ಯಾನರ್ಜಿ ಕುಟುಂಬದ ಭೇಟಿ ಭಯದ ಜೊತೆಗೆ. ಸ್ವಲ್ಪ ದಿನದವರೆಗೂ ಏನೂ ಆಗೋದಿಲ್ಲ, ಆದ್ರೆ ಒಂದ್ ರಾತ್ರಿ ಕುಟುಂಬದವರೆಲ್ಲ ನಿದ್ದೆ ಮಾಡ್ತಾ ಇದ್ರು. ಆಗ ನಾಯಿ ಜೋರ್ ಜೋರಾಗಿ ಬೊಗಳಕ್ ಶುರು ಮಾಡತ್ತೆ. ರೋಹಿತ್ ಮತ್ತೆ ನಂದಿನಿ ಬಾಗಿಲು ತೆಗ್ದಾಗ ಅಲ್ಲಿ ಅವರು ನೋಡ್ತಾರೆ, ಅಂಗಳದಲ್ಲಿ ಒಂದು ಮೇಕೆ ಶವ ಬಿದ್ದಿರತ್ತೆ. ಅದಕ್ಕೆ ಕತ್ತಿರ್ಲಿಲ್ಲ. ಅವ್ರ ದೃಷ್ಟಿ ಇನ್ನೂ ಮೇಲ್ ಹೋದಾಗ ಅವರು ನೋಡ್ತಾರೆ, ಅವ್ರ ಎದುರುಗಡೆ ಒಬ್ಬ ಬಿಳಿ ವ್ಯಕ್ತಿ ಅಂದ್ರೆ ದಾನವಂಥರ ಇರೋಂಥವನು, ಒಬ್ಬ ಪಿಶಾಚಿ ನಿಂತಿರ್ತಾನೆ. ಮತ್ತೆ ಯಾಕೆ ಅಂತ ಗೊತ್ತಿಲ್ಲ, ಅವನು ಪ್ರತಿ ಕ್ಷಣ ದೊಡ್ಡವನಾಗ್ತಾನೇ ಹೋಗ್ತಾನೆ. ಅದೇ ಸಮಯಕ್ಕೆ ಅವ್ರ ಅಜ್ಜಿ ಹಿಂದೆ ಬಂದು ನಿಂತ್ಕೋತಾಳೆ. ಮಾಯಾ ಬಾಗಿಲ್ ಹತ್ರ ಬರ್ತಿದ್ದ ಹಾಗೆ ತನಗ್ ತಾನೇ ಆ ಪಿಶಾಚಿಯ ಆಕಾರ ಕಮ್ಮಿ ಆಗ್ತಾ ಹೋಗತ್ತೆ. ತನ್ನ ಸಣ್ಣ ಮಗುನ ನೋಡಿ ರೋಹಿತ್ ಬಾಗಿಲನ್ನ ಮುಚ್ಚಿಬಿಡ್ತಾನೆ. ಮತ್ತೆ ಹೇಳ್ತಾನೆ, ಬನ್ನಿ ಎಲ್ಲರೂ ಒಳಗ್ ಹೋಗೋಣ. ಪುಟ್ಟ, ಏನಪ್ಪ ಅದು? ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿರೋದಿಷ್ಟೇ, ನೀವೆಲ್ಲ ನಿಮ್ ರೂಮಿಗೆ ಹೋಗಿ ಬಾಗ್ಲನ್ನ ಹಾಕೊಳ್ಳಿ ಅನ್ನೋದು ಅಷ್ಟೇ, ಬೇರೇನಿಲ್ಲ. ರೋಹಿತ್ ಮಾತನ್ನ ಕೇಳಿ ಎಲ್ರೂ ತಮ್ಮ ತಮ್ಮ ರೂಮ್ ಒಳಗಡೆ ಹೋಗ್ತಾರೆ. ಆಗ ಕಿಟಕಿ ಮತ್ತೆ ಬಾಗಿಲ್ಗಳು ಅಳ್ಳಾಡೋಕ್ ಶುರುವಾಗತ್ತೆ, ಮತ್ತೆ ಹೊರಗಡೆಯಿಂದ ಶಬ್ದ ಕೂಡ ಬರತ್ತೆ. ನನ್ ಮನೆ ಇದು, ನಂದು, ಮತ್ತೆ ಬೇರೆ ಯಾರ್ದು ಅಲ್ಲ. ಆ ದಾನವನ ಮಾತನ್ನ ಕೇಳಿ ಇಡೀ ಕುಟುಂಬದವರು ಇನ್ನೂ ಹೆದರ್ಕೋತಾರೆ. ಆದ್ರೆ ಮಾಯಾಗ್ ಮಾತ್ರ ಏನೂ ಆಗಲ್ಲ, ಅವಳು ಈಗ್ಲೂ ಕೂಡ ನಗ್ತಾ ಇರ್ತಾಳೆ. ಮಾಯಾ ನಗು ದಾನವನ್ನ ತಮಾಷೆ ಮಾಡೋ ತರ ಇತ್ತು. ಹೇಗೋ ಮಾಡಿ ಬೆಳಗ್ಗೆ ಆಗೋಗತ್ತೆ. ಕುಟುಂಬದ ಎಲ್ರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂರ್ತಾರೆ. ಹೇಳ್ಬೇಕು ಅಂದ್ರೆ ನನಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ, ಆದ್ರೆ ಕಳೆದ ರಾತ್ರಿಯಿಂದ ನನಗೆ ನನ್ ಮೇಲೆ ಹಾಗೂ ನಿಮ್ಮೆಲ್ಲರ ಮೇಲೆ ಭಯ ಆಗ್ತಿದೆ. ನಾವೆಲ್ಲ ವಾಪಸ್ ಕೋಲ್ಕತ್ತಾ ಹೋಗೋಣ. ನೀವ್ಗಳು ಹೋಗ್ಬೇಕು ಅಂತ ಇದ್ರೆ ಹೋಗಿ, ಆದ್ರೆ ನಾನ್ ಮಾತ್ರ ಇಲ್ಲಿಂದ ಎಲ್ಲಿಗೂ ಬರಲ್ಲ. ಅಮ್ಮ, ಇದು ಹಠ ಮಾಡುವ ಸಮಯ ಅಲ್ಲ. ನಾನ್ ಹಠ ಮಾಡ್ತಿಲ್ವೋ, ಆದ್ರೆ ನಿಮ್ಮೆಲ್ರಿಗೂ ನೆನ್ಪಿದ್ಯಾ ನೆನ್ನೆ ರಾತ್ರಿ ಆ ದಾನವ ಏನ್ ಹೇಳಿದ್ದ ಅಂತ? ಅವನ್ ಹೇಳ್ದ ಇದು ನನ್ನ ಮನೆ ಅಂತ. ಆದ್ರೆ ನಾನ್ ಆ ದಾನವಂಗೆ ಮತ್ತೆ ನಿಮ್ಮೆಲ್ರಿಗೂ ಹೇಳೋದಕ್ ಇಷ್ಟ ಪಡ್ತೀನಿ, ಇದು ಯಾರ್ದೋ ಬೇರೆಯವ್ರ ಮನೆ ಅಲ್ಲ, ಇದು ನನ್ನ ಕುಟುಂಬದವ್ರ ಮನೆ. ಇದು ಎಷ್ಟೋ ಶತಮಾನಗಳಿಂದ ನಮ್ ಕುಟುಂಬದವ್ರದು. ನಾನೇನೋ ನನ್ ಜೀವನ ಕಳೆದ್ಬಿಟ್ಟಿದ್ದೀನಿ, ಆದ್ರೆ ನನ್ನ ಕೊನೆಗಾಲನ
ಇದೇ ಮನೇಲಿ ಕಳಿಯೋಕ ಆಸೆ ಪಡ್ತೀನಿ. ಇಲ್ಲಿ ನನ್ನ ಪೂರ್ವಿಕರು ವಾಸ ಮಾಡ್ತಾ ಇದ್ರು. ಆದ್ರೆ ಅಮ್ಮ, ನೀವು ನೋಡಿದ್ರಲ್ವಾ ನಿನ್ನೆ ರಾತ್ರಿ ಅವನು ಹೇಗೆ ಆ ಪ್ರಾಣಿಗಳನ್ನ ಸಾಯಿಸಿ ನಮ್ಮನೆ ಎದುರುಗಡೆ ಬಿಸಾಕ್ದ ಅಂತ, ಮತ್ತೆ ಅವನು ಹೇಗೆ ಅವನ ಆಕಾರ ಬದಲಾಯಿಸ್ತಿದ್ದ ಅಂತ. ಹಾ ರೋಹಿತ್, ಮೊದ್ಲು ಅವನು ಉದ್ದ ಆಗ್ತಾ ಹೋಗ್ತಿದ್ದ, ಆದ್ರೆ ಮಾಯ ಅಲ್ಲಿಗ್ ಬರ್ತಿದ್ದ ಹಾಗೆ ಗೊತ್ತಿಲ್ಲ ಅದ್ ಹೇಗ ಅವನು ಸಣ್ಣವನಾದ ಅಂತ. ಆದ್ರೆ ಅಮ್ಮ ಹೇಳ್ತಾ ಇರೋದು ಸರಿಯಾಗಿದೆ, ಇದು ನಮ್ಮನೆ. ಒಂದ್ ವೇಳೆ ಯಾರಾದ್ರೂ ಬಿಟ್ಟು ಹೋಗ್ಬೇಕು ಅಂತಿದ್ರೆ ಅದು ಆ ದಾನವ ಹೋಗ್ಬೇಕಾಗಿರೋದು. ಸೊಸೆ ಹೇಳ್ತಿರೋದು ಸರಿಯಾಗಿದೆ. ಮತ್ತೆ ಪುಟ್ಟ, ನಾವ್ ಹೆದರುಕೊಂಡು ಇಲ್ಲಿಂದ ಓಡ್ ಹೋದ್ರೆ ಆಮೇಲೆ ಪ್ರಪಂಚದಲ್ಲಿ ಯಾವ ಮೂಲೆನೂ ಉಳ್ದಿರಲ್ಲ. ಯಾಕಂದ್ರೆ ಭಯ ಇಲ್ದೇ ಇರೋಂತ ಜಾಗ ಯಾವ್ದೂ ಇಲ್ಲ ಈ ಪ್ರಪಂಚದಲ್ಲಿ. ಸರಿ ಅಮ್ಮ, ನಾವ್ ಇಲ್ಲೇ ಇರೋಣ, ಯೋಚನೆ ಮಾಡೋಣ ಈ ಸಮಸ್ಯೆಗೆ ಹೇಗ್ ಪರಿಹಾರ ಹುಡ್ಕೋದು ಅಂತ. ನನಗೊಂದು ಐಡಿಯಾ ಬಂದಿದೆ, ಆದ್ರೆ ಅದಕ್ಕೋಸ್ಕರ ನೀವೆಲ್ಲರೂ ನಾನ್ ಹೇಗ್ ಹೇಳ್ತೀನೋ ಹಾಗೆ ಮಾಡ್ಬೇಕಾಗುತ್ತೆ. ರೋಹಿತ್ ಎಲ್ರಿಗೂ ಏನೋ ಅರ್ಥ ಮಾಡಿಸ್ತಾನೆ, ಮತ್ತೆ ಅವನ್ ಹೇಳಿದ್ದು ಎಲ್ರಿಗೂ ಅರ್ಥ ಆದ್ಮೇಲೆ ಎಲ್ರ ಗಮನ ಮಾಯಾ ಕಡೆ ಹೋಗತ್ತೆ. ಮಾಯಾ ತನ್ನ ನಾಯಿ ಜೊತೆ ತಂದೆ ಆಡ್ತಾರೋ ಮಾತಿನ ಕಡೆ ಗಮನ ಇಲ್ದೆ ಆಟ ಆಡ್ತಿರ್ತಾಳೆ. ಇದನ್ನ ನೋಡಿ ಎಲ್ರು ಮುಖದ ಮೇಲೂ ಒಂದು ಸಣ್ಣ ನಗು ಬರತ್ತೆ. ಆ ಪುಟಾಣಿ ಮಾಯಾ ಅವಳ ಪಾಡುಗಳು ಆಡ್ತಾ ಇರೋದನ್ನ ನೋಡಿ ಇದೇ ತರ ಹೇಗೋ ಮಾಡಿ ಸ್ವಲ್ಪ ದಿನ ಕಳಿಯತ್ತೆ. ಮತ್ತೊಂದಿನ ರಾತ್ರಿ ಆಗತ್ತೆ. ಬ್ಯಾನರ್ಜಿ ಕುಟುಂಬದವ್ರಿಗೆ ಬರೋ ಅಂತ ಸಂಕಷ್ಟಗಳ ಬಗ್ಗೆ ಪೂರ್ತಿ ಗೊತ್ತಿರತ್ತೆ. ಅದಕ್ಕೋಸ್ಕರ ಮಾಯಾ ಒಬ್ಬಳನ್ನ ಬಿಟ್ಟು ಇಡೀ ಕುಟುಂಬದವರು ಬಾಗಿಲ್ ಹತ್ರನೇ ಚೇರ್ ಹಾಕೊಂಡು ಕೂತಿರ್ತಾರೆ. ನೋಡ್ತಾ ನೋಡ್ತಾ ಸುಮಾರು ಮಧ್ಯರಾತ್ರಿ ಸಮಯದಲ್ಲಿ ಕಿಟಕಿ ಮತ್ತೆ ಬಾಗಿಲ್ಗಳು ಮತ್ತೆ ಒಡ್ಕೊಳ್ಳೋದಿಕ್ಕೆ ಶುರುವಾಗತ್ತೆ. ಮತ್ತೆ ಪಿಶಾಚಿ ಬಾಗಿಲನ್ನ ಒಡೆದು ಒಳಗಡೆ ಬರತ್ತೆ. ಮತ್ತೆ ಹೇಳತ್ತೆ, ಇದು ನನ್ನ ಮನೆ. ಮತ್ತೆ ಇಷ್ಟನ್ನ ಹೇಳ್ತಿದ್ದ ಹಾಗೆ ಮತ್ತೆ ಅದರ ಆಕಾರ ದೊಡ್ಡದಾಗೋಕ್ ಶುರುವಾಗತ್ತೆ. ನಂದಿನಿ, ರೋಹಿತ್ ಮತ್ತೆ ಅಜ್ಜಿ ಮೂರು ಜನ ನಿಧಾನವಾಗಿ ಹಿಂದೆ ಹೋಗೋದಕ್ ಶುರು ಮಾಡ್ತಾರೆ. ಮತ್ತೆ ಒಂದೇ ಸಮ ಮಾಯಾ ರೂಮ್ ಒಳಗಡೆ ಓಡ್ ಹೋಗೋಕ್ ಶುರು ಮಾಡ್ತಾರೆ. ರೂಮ್ ಅಲ್ಲಿ ಮಾಯಾ ಮತ್ತೆ ಅವಳ ನಾಯಿ ಇತ್ತು. ದಾನವ ಕೂಡ ಅವ್ರ ಹಿಂದೆ ಹಿಂದೆನೆ ಮಾಯಾ ರೂಮ್ ಒಳಗಡೆ ಹೋಗ್ತಾ ಇರ್ತಾನೆ. ಇಡೀ ಕುಟುಂಬದವರು ಮಾಯಾನ ಮುಂದೆ ಕಳಿಸಿ ಅವಳ ಹಿಂದೆ ಎಲ್ರೂ ನಿಂತ್ಕೋತಾರೆ. ಮಾಯಾಗೆ ಯಾವ್ದೂ ಗೊತ್ತಿರೋದಿಲ್ಲ, ಹಾಗಾಗಿ ಆ ಪಿಶಾಚಿ ಕಡೆ ನೋಡಿ ನಗೋಕ್ ಶುರು ಮಾಡ್ತಾಳೆ. ಅಷ್ಟು ಮಾತ್ರ ಅಲ್ಲ, ಅವಳು ಎಷ್ಟು ನಗ್ತಾ ಇರ್ತಾಳೋ ಆ ಪಿಶಾಚಿ ಆಕಾರ ಕೂಡ ಅಷ್ಟೇ ಕಮ್ಮಿ ಆಗ್ತಾ ಇರತ್ತೆ. ಮತ್ತೆ ಮಾತು ಇಲ್ಲಿಗೆ ಮುಗಿಯೋದಿಲ್ಲ. ಗೊತ್ತಿಲ್ಲ ಮಾಯಾ ತಲೆನಲ್ಲಿ ಏನಿತ್ತು ಅನ್ನೋದು. ಅವಳು ಆ ಪಿಶಾಚಿ ಕಡೆ ಓಡೋಕ್ ಶುರು ಮಾಡ್ತಾಳೆ. ಮತ್ತೆ ಪಿಶಾಚಿ ಅವಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅಲ್ಲಿಂದ ಓಡೋಕ್ ಶುರು ಮಾಡತ್ತೆ. ಆ ಮುದ್ದಾದ ಮಾಯಾ ಪಿಶಾಚಿನ ಬಾಗಿಲವರೆಗೂ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಹೇಗೋ ಮಾಡಿ ಪಿಶಾಚಿ ಅವಳಿಂದ ತಪ್ಪಿಸ್ಕೊಂಡು ಮನೆಯಿಂದ ಓಡ್ ಹೋಗತ್ತೆ. ಒಂದು ಪಿಶಾಚಿ ಅದನ್ನ ನೋಡಿ ಇಡೀ ಕುಟುಂಬ ಹೆದರ್ಕೊಂಡಿತ್ತು. ಆ ಪಿಶಾಚಿ ಸಣ್ಣ ಮಾಯನ ನೋಡಿ ಎದುರ್ಕೊಂಡು ಓಡ್ ಹೋಯ್ತು. ಪಿಶಾಚಿ ಓಡ್ ಹೋದ ನಂತರ ಇಡೀ ಕುಟುಂಬದವರು ಡೈನಿಂಗ್ ಟೇಬಲ್ ಮೇಲೆ ಒಟ್ಟಿಗೆ ಊಟ ಮಾಡೋದಿಕ್ಕೆ ಅಂತ ಕೂತಿರ್ತಾರೆ. ನಂದಿನಿ ಮತ್ತೆ ಅಜ್ಜಿ ರೋಹಿತ್ ಹತ್ರ ಆ ವಿಷಯನ ತಿಳ್ಕೊಳ್ಳೋದಿಕ್ಕೆ ಉತ್ಸಾಹದಿಂದ ಇದ್ರು. ಕೊನೆಗೆ ಅವ್ರ ಉಪಾಯ ಹೇಗ್ ಕೆಲ್ಸ ಮಾಡ್ತು ಅಂತ. ಪುಟ್ಟ, ನೀನ್ ಹೇಗ್ ಹೇಳಿದ್ಯೋ ನಾವ್ ಹಾಗೆ ಮಾಡಿದ್ವಿ, ಆದ್ರೆ ನೀನ್ ಆ ವಿಚಾರ ಹೇಳುವಾಗ ನನಗೆ ವಿಶ್ವಾಸ ಅನ್ನೋದೇ ಇರ್ಲಿಲ್ಲ. ನಿನ್ನ ಐಡಿಯಾ ಕೆಲ್ಸ ಮಾಡತ್ತೆ ಅಂತ ನನಗಂತೂ ಈ ವಿಚಾರ ಗೊತ್ತೂ ಇಲ್ಲ. ನೀನ್ ನಮಗೆ ಹಾಗ್ ಮಾಡಕ್ ಯಾಕ್ ಹೇಳ್ದೆ ಅನ್ನೋದು. ಹೌದು ರೋಹಿತ್, ನೀನ್ ಯಾಕ್ ಹಾಗ್ ಹೇಳ್ದೆ ನಮ್ಗೆ? ಆ ದಾನವ ಬರ್ತಿದ್ದ ಹಾಗೆ ನಾವು ಮಾಯಾ ರೂಮ್ ಕಡೆ ಓಡ್ ಹೋಗ್ಬೇಕು ಅಂತ. ಮತ್ತೆ ನಿನಗ್ ಹೇಗ್ ಗೊತ್ತಿತ್ತು ಆ ದಾನವ ಮಾಯನ ನೋಡಿ ಹೆದರ್ಕೊಂಡು ಓಡ್ ಹೋಗ್ತಾನೆ ಅಂತ? ಎಲ್ರು ಪ್ರಶ್ನೆ ಕೇಳಿಸ್ಕೊಂಡು ರೋಹಿತ್ ದೊಡ್ಡ ಉಸಿರನ್ನ ಎಳ್ಕೋತಾನೆ. ಮಾಯಾನ ತಾನು ಎತ್ಕೊಂಡು ಮತ್ತೆ ಹೇಳ್ತಾನೆ, ನಿಮಗೆಲ್ಲರಿಗೂ ನೆನ್ಪಿದ್ಯಾ, ಅವತ್ ಮಾಯಾ ಬಂದಿದ ತಕ್ಷಣ ಆ ರಾಕ್ಷಸನ ಆಕಾರ ಕಡಿಮೆ ಆಗ್ತಾ ಇತ್ತು. ಅವಾಗ್ಲೇ ನಾನು ಯೋಚನೆ ಮಾಡ್ತಾ ಇದ್ದೆ, ಅಷ್ಟು ದೊಡ್ಡ ದಾನವ ಚಿಕ್ಕ ಮಗುಗೆ ಹೆದರ್ತಾ ಇದ್ದಾನೆ. ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು, ನಾವೆಲ್ಲರೂ ಈ ರಾಕ್ಷಸನಿಗೆ ಹೆದರ್ತಾ ಇದ್ದೀವಿ, ಯಾಕಂದ್ರೆ ನಮಗೆ ಬಾಲ್ಯದಿಂದನೇ ಹೇಳ್ಕೊಡ್ತಾ ಇದ್ದಾರೆ ಇವ್ರಿಗೆ ನಾವು ಹೆದರಬೇಕು ಅಂತ. ಮಾಯಾ ಇನ್ನೂ ಚಿಕ್ಕವಳು, ಇವಳಿಗೆ ಇದ್ರ ಬಗ್ಗೆ ಎಲ್ಲ ಅರಿವೇ ಇಲ್ಲ. ಎಲ್ಲಿ ನಮ್ಮ ಕಣ್ಣು ಆ ಪಿಶಾಚಿಯನ್ನು ನೋಡ್ತಾ ಇತ್ತು ಅವಾಗ ಮಾಯನ ಕಣ್ಣು ಜೋಕರ್ ಅಥವಾ ಯಾವುದೋ ಭಯ ಪಡೆದೇ ಇರುವ ವಸ್ತುವನ್ನು ನೋಡ್ತಾ ಇದ್ಲು. ಇದನ್ನೆಲ್ಲ ನೋಡಿ ನನಗೊಂದು ಯೋಚನೆ ಬಂತು, ಏನಂದ್ರೆ ಆ ರಾಕ್ಷಸನ ಶಕ್ತಿ ನಮ್ಮ ಭಯದಲ್ಲಿದೆ. ಒಂದ್ ವೇಳೆ ನಾವು ಮಾಯಂತರ ಭಯಪಟ್ಟಿಲ್ಲ ಅಂದ್ರೆ ಅವನು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಮಾಯಾಗೆ ಈ ವಿಚಾರ ಒಂದು ಚೂರು ಅರ್ಥ ಆಗೋದಿಲ್ಲ.
ಅವಳು ಕೆಳಗಡೆ ಇಳಿದು ಮತ್ತೆ ನಾಯಿ ಜೊತೆ ಆಟ ಆಡೋದಕ್ಕೆ ಅಂತ ಹೋಗ್ತಾಳೆ. ಮತ್ತೆ ಇಡೀ ಕುಟುಂಬದವರು ನಗ್ತಾ ನಗ್ತಾ ತಮ್ಮ ತಮ್ಮ ರೂಮ್ಗಳಿಗೆ ಮಲ್ಗೋದಿಕ್ಕೆ ಅಂತ ಹೋಗ್ತಾರೆ. ಬ್ಯಾನರ್ಜಿ ಕುಟುಂಬದವ್ರಿಗೆ ಭಯದ ಹಿಂದೆ ಗೆಲುವಿತ್ತು. ಕೇವಲ ಒಂದು ಕೋಲ್ಡ್ ಡ್ರಿಂಕ್ ನ ಆಡ್ ನ ಟ್ಯಾಗ್ ಇರಲಿಲ್ಲ, ಅದ್ರ ಬದಲಿಗೆ ಅದನ್ನ ತಮ್ಮ ಜೀವನದಲ್ಲಿ ಅವರು ಅನುಭವಿಸಿದ್ರು. ನೀವು ಕೂಡ ಯಾವಾಗಾದ್ರೂ ಟ್ರೈ ಮಾಡಿ.